ಅಂಗಡಿ ಶುರು ಹೇಗೆ ಸರ್ ಯಾವಾಗ ಶುರು ಸರ್ ಅದು ಅಂಗಡಿ ಶುರು ಮಾಡಿದ್ದು ಅದು ಒಂಥರ ಅದೇ ಕೆಲವೆಲ್ಲ ಆಗಬೇಕು ಹಿಂಗೇನೋ ಆದಾಗ ನಾನು ಹೇಳ್ದಲ್ಲ ಕೆಲವ್ರು ಯಾರೋ ಬೆಂಕಿ ಹಚ್ಬೇಕು ಅವಾಗಲೇ ಬೆಳಕು ಬೆಳಗಕ್ಕೆ ಅಂಗಡಿ ಮಾಡೋ ಯಾವ ಐಡಿಯಾನೂ ಇಲ್ಲ ಸರ್ ನಮಗೆ ನಾನು ನಮ್ಮ ರಾಖಿ ನಮ್ಮ ಅಶೋಕ್ ಅಂತ ನಾವುಗಳು ಒಂದಷ್ಟು ಅಷ್ಟು ಜನ ಸೇರಿ ಅಂಗಡಿ ಮಾಡಿದ್ವಿ ಇವತ್ತಿಗೂ ನಾವೆಲ್ಲ ಜೊತೇಲೇ ನಾವು ಎಷ್ಟು ಜನ ಸೇರಿ ಶುರು ಮಾಡಿದ್ವಿ ಅಷ್ಟು ಜನ ಇವತ್ತು ಇದ್ದೀವಿ ಇಪ್ಪತ್ತು ವರ್ಷದಿಂದ ನಾನು ಒಂದು ಕಡೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಆಕ್ಚುಲಿ ಒಂದು ಎಂಟು ಒಂಬತ್ತು ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ ಆ ವರ್ಷ ತುಂಬ ಕೆಲಸ ಮಾಡಿದ್ವಿ ಅವ್ರಿಗೆ ತುಂಬ ಲಾಭಗಳಾಗಿತ್ತು ನಮ್ಮಿಂದ ತುಂಬ ಆ ವರ್ಷ ಹೆವಿ ಲಾಭಗಳಾಗಿತ್ತು ಮನೆ ಕಟ್ಸಿದ್ರು ಅವರು ಅದೇ ವರ್ಷ ಮನೆ ಕಟ್ಸಿದ್ರು ಸೂಪರ್ ಆಗಿರೋ ಮನೆ ಕಟ್ಸ್ಕೊಂಡ್ರು ದಸರಾ ಬಂತು ಆ ವರ್ಷ ದಸರಾ ಟೈಮಲ್ಲಿ ಬೋನಸ್ ಕೊಡಲಿಲ್ಲ ಅವರು ನಾನು ಎಂಟು ವರ್ಷ ಕೆಲಸ ಮಾಡಿದ್ದೀವಿ ನಮ್ಗೆ ಏನೋ ಒಂದು ಆಸೆ ಇಡೀ ವರ್ಷದ ಬೋನಸ್ ಅಲ್ಲೇ ಇರೋದಲ್ವ ಕೇಳೋಕಿಲ್ಲ ತುಂಬ ಕಷ್ಟದಲ್ಲಿದ್ದೀನಿ ನಾನು ಈ ವರ್ಷ ಕೊಡೋಕ್ಕಾಗಲ್ಲ ಅಂತಂದರು ಯಾಕಣ ತುಂಬ ಕೆಲಸ ಮಾಡಿದ್ವಲ್ಲ ಈ ವರ್ಷ ಅಂತ ನಾನು ಅಂದೆ ಇಲ್ಲ ಮನೆ ಕಟ್ಟಿದ್ದೀನಿ ಕಷ್ಟದಲ್ಲಿದ್ದೀನಿ ಅಂದರು ಸರಿ ಮನೆ ಕಟ್ಟಿ ಕಾಜ್ ಅವ್ರು ಆರಾಮಾಗಿ ಕಂಫರ್ಟ್ ಝೋನಿಗೆ ಮನೆ ಕಟ್ಟಿದ್ದಾರೆ ಆಯಿತು ಇದ್ದಾರೆ ಯಜಮಾನ್ರು ಸುಮ್ಮನೆ ಆಗ್ಬಿಟ್ಟು ಆಯಿತು ಬಿಡು ಆಯಿತು ಬಿಡು ಪರವಾಗಿಲ್ಲ ಆಯಿತು ಹೇಳಿ ಆ ತಿಂಗಳು ಸಂಬಳದ ದಿನ ಬಂದಾಗ ನಾನು ರಜಾ ಆಗ್ತಾ ಇರಲಿಲ್ಲ ನನಗೆ ಯಾವ ಶೋಕಿನೂ ಇರಲಿಲ್ಲ ಅವಾಗ ಯಾವುದು ಏನೂ ಇರಲಿಲ್ಲ ಬರೀ ಕೆಲಸ ಬಿಟ್ಟರೆ ಇನ್ನೇನು ಐಡಿಯಾನೇ ಇಲ್ಲ ಆ ತಿಂಗಳು ಎರಡು ದಿನ ಸಂಬಳ ಕಟ್ ಮಾಡಿದರು ನನಗೆ ಅದು ಮನ್ಸಿಗೆ ನೋವಾಯಿತು ಇದ್ಯಾಕೆ ಸಂಬಳ ಕಟ್ ಮಾಡಿದಿರಾ ಅಂತ ಕೇಳಿದೆ ಇಲ್ಲ ಅದೇ ಪೂಜೆ ಮಾಡಿದ್ದು ಮಾರಿದೀನಿ ಅಂಗಡಿ ಹಾಕಿದ್ವಲ್ಲ ಅದ್ರ ಕಟ್ ಮಾಡಿದ್ದೀನಿ ಅಂದ್ರೆ ಅವಾಗ ಮನಸ್ಗೆ ಬೇಜಾರಾಗೋಯ್ತು ಎಂಟು ವರ್ಷ ಕೆಲಸ ಮಾಡಿ ಇವ್ರ ಅಂಗಡಿಗೆ ಪೂಜೆ ಮಾಡಿ ಇವ್ರು ಹಾಕಿ ಆದ್ರೆ ಸಂಬಳ ಕಟ್ ಮಾಡ್ತಾರೆ ಅಂದ್ರೆ ನಾನು ಯಾಕೆ ಇವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಏನು ಅರ್ಥ ಇದೆ ನಾನು ಇಲ್ಲಿ ಕೆಲಸ ಮಾಡೋದು ಅಂತ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಕೆಲ್ಸಕ್ಕೆ ಬಿಟ್ಟುಬಿಡ ಬರಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ಯಾರೋ ನಮ್ಮ ಹುಡುಗರುಗಳ ಜೊತೆ ಏನೋ ಓಡಾಡ್ಕೊಂಡಿದ್ದೆ ಅದು ಯಾರು ಹೋಗಿ ಏನು ಹೇಳಿದ್ರು ಗೊತ್ತಿಲ್ಲ ಅವ್ರಿಗೆ ಹಿಂಗೆ ಸುದ್ದಿ ಅಂಗಡಿ ಮಾಡ್ತಾವ್ ವಿಜಯನಗರದಲ್ಲಿ ಅಂತ ಇವನು ತುಂಬ ಚಿಕ್ಕವ ಅವಾಗ ಮೇ ಬಿ ಹದಿನೆಂಟು ವರ್ಷ ಅನ್ಸುತ್ತೆ ನನಗೆ ಅವಾಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹತ್ತತ್ರ ಆಗ ಅವರು ರಾತ್ರಿ ಒಂದಷ್ಟು ಹುಡುಗ್ರು ಕರ್ಕೊಬಂದು ಓಡದ್ಬಿಟ್ರು ನನಗೆ ಅಂಗಡಿ ಮಾಡ್ತಾವ ನೀವು ಅಂತ ಅವಾಗ ಡಿಸೈಡ್ ಮಾಡಿದೆ ಆಗ ಒದೆ ಬಿದ್ದಾಗ ಅದೇ ಒದೆ ಬಿದ್ದ ಟೈಮಲ್ಲಿ ಹೇಳಿದೆ ಮುಗಲ್ ಬಯಲ್ ಬ್ಲಡ್ ಆ ರಕ್ತ ಮುಟ್ಕೊಂಡು ಹೇಳಿದೆ ಇವಾಗ ಹೇಳ್ತಾ ಇನ್ನು ಅಂಗಡಿ ಮಾಡ್ತೀನಿ ಅಂತ ಹಿಂಗೆ ಅಂಗಡಿ ಶುರುವಾಗಿದ್ದು ಅದು ಇಲ್ಲಿವರೆಗೂ ಕರ್ಕೊಬಂತು ಸ್ಟಾರ್ಟ್ ಹಾಂ ಹಿಂಗೆ ಹಾಂ ಅದೇ ಅದೇ ಹೇಳ್ದಲ್ಲ ಹಿಂಗೆ ಯಾರೋ ಅಣಿಸಬೇಕು ಅವಾಗಲೇ ಅದು ದೀಪ ಅಂಟೋದು ಹಿಂಗೆ ಹಂಗೆ ಅಂಟಿಸ್ಬಿಟ್ರು ಅವರು ಅದು ಉರಿತಿದೆ ಈಗ ನಾನು ಸಿನಿಮಾಗೆ ಬಂದಿರ ಅಂದ್ರೆ ಫುಲ್ ಮೈ ಟ್ಯಾಟು ಮಾಡಬೇಕು ಅನ್ನೋ ಐಡಿಯಾ ಇತ್ತು ಆ್ಯಕ್ಚುಲಿ ಈಗ ಸಿನಿಮಾ ಡೈರೆಕ್ಟರ್ಗಳೆಲ್ಲ ಬೈತಾರಲ್ಲ ಹಾಗಾಗಿ ಹಾಕ್ಸಿಲ್ಲ ಹಾಕ್ಸಿಲ್ಲ ಮುಂಚೆ ತುಂಬ ಹಳೇದಿವೆಲ್ಲ ಬಿಫೋರ್ ಸಿನಿಮಾಸ್